ನಮಸ್ಕಾರ ನೀವು ನೋಡ್ತಾ ಇದ್ರೆ ನ್ಯೂಸ್ ಫಸ್ಟ್ ನಾನು ಮಮತಾ ಹೆಗ್ಡೆ ಡೀಟೇಲ್ಸ್ ನೋಡೋಕೆ ಮುಂಚೆ ಈ ಕ್ಷಣದ ಹೆಡ್ಲೈನ್ ಇವತ್ತು ಜೆಡಿಎಸ್ ನ ಎರಡನೇ ಪಟ್ಟಿ ರಿಲೀಸ್ ಹಾಸನ ಗೊಂದಲವನ್ನ ದೇವೇಗೌಡರೆ ಬಗೆಹರಿಸುತ್ತಾರೆ ಅಂದಿರೋ ಎಚ್ಡಿಕೆ ಮತ್ತೆ ಮುಂದುವರಿಯಲಿದೆ ಹಾಸನಾಧಿಪತಿ ಪ್ರಹಸನ मध्याह्न जेपी भवन एचडीके मीटिंग एरडने पट्टी बिडुगडे माडो संबंध चर्चे हासन टिकेट इंदे अनाउंस माडोदक्के सिद्धते टिकेट कोडलु कुमारस्वामी विरोध पक्षेत्रवागी कणक्किळियोके भवानी रेवण्ण चिंतने निम्म आशीर्वाद इरली अंत निन्ने रात्रि सभेयल्लि देवेगौडरिगू मनवि ಮತ್ತೊಮ್ಮೆ ರಾಜ್ಯದಲ್ಲಿ ಕಮಲ ಅರಳಿಸೋಕೆ ಪ್ಲಾನ್ ಏಪ್ರಿಲ್ 25 ರಿಂದ ಭರ್ಜರಿ ರೋಡ್ ಶೋ ರ್ಯಾಲಿ ಮಾಡಲಿದ್ದಾರೆ ಮೋದಿ 14 ದಿನಗಳಲ್ಲಿ 10 ರೋಡ್ ಶೋ ನಡೆಸೋದಕ್ಕೆ ಪ್ರಧಾನಿ ತಯಾರಿ ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿರುವ ಟಿಕೆಶಿ ಹೊಸ ತಂತ್ರ ಬಾಕಿ ಇರೋ 100 ಕ್ಷೇತ್ರಗಳಲ್ಲಿ ಹೆಚ್ಚು ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸೋಕೆ ಪ್ಲಾನ್ ಕೆಪಿಸಿಸಿ ಅಧ್ಯಕ್ಷರ ಆಸೆಗೆ ಅನುಕೂಲವಾಗುತ್ತಾ ಹೈಕಮಾಂಡ್ನ ನಿರ್ಧಾರ ಟಿಕೆಟ್ ಹಂಚಿಕೆಗೆ ಗೆಲುವೊಂದೇ ಮಾನದಂಡ ಸಿಗದವರು ಸುಮ್ಮನಿದ್ದು ಅಭ್ಯರ್ಥಿಗಳ ಪರ ಕೆಲಸ ಮಾಡಬೇಕು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸೂಕ್ತ ಸ್ಥಾನಮಾನ ತಮ್ಮ ಬಳಿ ಬರ್ತಾರೋ ಆಕಾಂಕ್ಷಿಗಳಿಗೆ ಸಿದ್ದರಾಮಯ್ಯ ಅವರ ಭರವಸೆ ನಾಳೆ ರಾಷ್ಟ್ರೀಯ ರಾಜಧಾನಿಯಲ್ಲಿ ಕಾಂಗ್ರೆಸ್ನ ಸಿಇಸಿ ಮೀಟಿಂಗ್ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಬಗ್ಗೆ ಚರ್ಚೆ 100 ಕ್ಷೇತ್ರಗಳ ಟಿಕೆಟ್ ಬಗ್ಗೆ ಅಂತಿಮಗೊಳಿಸೋಕೆ ಚಿಂತನ ಮಂಥನ ಇಂದು ಸಂಜೆ ಡಿಕೆ ಶಿವಕುಮಾರ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಡೆಲ್ಲಿ ಯಾತ್ರೆ ಕೇಂದ್ರ ಚುನಾವಣಾ ಸಮಿತಿ ಮೀಟಿಂಗ್ನಲ್ಲಿ ಭಾಗಿ ಸಭೆ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆಯಿಂದ ಪಟ್ಟಿ ಬಿಡುಗಡೆ ಸಾಧ್ಯ ಜನಾರ್ದನ ರೆಡ್ಡಿ ಹಾಗೂ ಪತ್ನಿ ಅರುಡಾ ಲಕ್ಷ್ಮಿಗೆ ಕಾನೂನು ಸಂಕಷ್ಟ ಉಚಿತ ಸೇವೆ ಆಂಬ್ಯುಲೆನ್ಸ್ ಜಪ್ತಿ ಹಿನ್ನೆಲೆಯಲ್ಲಿ ಕನಕಗಿರಿ ಠಾಣೆಯಲ್ಲಿ ಕೇಸ್ ನ್ಯಾಯಾಲಯದ ಅನುಮತಿ ಪಡೆದು ಪ್ರಕರಣ ದಾಖಲು ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಮಂಡ್ಯದಲ್ಲಿ ಭತ್ತ ವೈರಿಗಳ ಕಾಳಗ ಶುರು ಸಂಸದೆ ಸುಮಲತಾ ಶಾಸಕ ರವೀಂದ್ರ ಶ್ರೀಕಂಠಯ್ಯ ನಡುವೆ ಟಾಪ್ 5 ಜೋರು ಅನಿರೀಕ್ಷಿತವಾಗಿ ರಾಜಕಾರಣಕ್ಕೆ ಬಂದ ಕೂಸು ಅಂತ ಕೌಂಟರ್ ಕೊಟ್ಟ ಜೆಡಿಎಸ್ ನ ಶಾಸಕ ರ ಸೋಲು ಮರ್ಯದ ಶಾಮನೂರು ಆಂಡ್ ಫ್ಯಾಮಿಲಿ ಪರಾಭವಗೊಂಡಿದ್ದನ್ನ ನೆನಪಿಸಿಕೊಂಡು ಬೇಸರ ಹೊರಹಾಕಿದ ಶಾಮನೂರು ಸೊಸೆ ಪತಿಯಪ್ಪರ ಪ್ರಚಾರದ ವೇಳೆ ಸೋಲಿನ ದಿನಗಳನ್ನು ನೆನೆದ ಪ್ರಭಾ ಮಲ್ಲಿಕಾರ್ಜುನ್ ಯಾರದೋ ಮೀಸಲಾತಿ ಕಿತ್ತು 2% ಮೀಸಲಾತಿ ಹೆಚ್ಚಿಸಿದ್ದಾರೆ ಬಕಾಸುರನ ಹೊಟ್ಟೆಗೆ ಅರೆಪಾವು ಮಜ್ಜಿಗೆ ಕೊಟ್ಟಂತಾಗಿದೆ ಒಕ್ಕಲಿಗರು ಬೇರೆಯವರ ಅನ್ನವನ್ನ ಕಿತ್ತು ತಿನ್ನೋರಲ್ಲ ಬಿಜೆಪಿ ಸರ್ಕಾರದ ವಿರುದ್ಧ ನಂಜಾವಧೂತ ಸ್ವಾಮೀಜಿ ಅಸಮಾಧಾನ ಕಲಬುರಗಿಯಲ್ಲಿ ನೀತಿ ಸಂಹಿತೆ ಸರಿಯಾಗಿ ಪಾಲನೆ ಆಗದ ಬಗ್ಗೆ ನ್ಯೂಸ್ ಫಸ್ಟ್ ರಿಪೋರ್ಟ್ ವಿಸ್ತೃತ ವರದಿ ಬೆನ್ನಲ್ಲೇ ಎಚ್ಚೆತ್ತ ಚುನಾವಣಾ ಅಧಿಕಾರಿ ನಗರದಲ್ಲಿ ಹಾಕಿದ್ದ ಜನಪ್ರತಿನಿಧಿಗಳ ಫ್ಲೆಕ್ಸ್ ತರಫ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ನೀತಿ ಸಂಹಿತೆ ಜಾರಿ ಕಡಲ ಕಿನಾರೆಯಲ್ಲಿ ನಡೆಯುವ ಅಕ್ರಮಗಳ ಮೇಲೆ ಹದ್ದಿನ ಕಣ್ಣು ಸಮುದ್ರ ತಟದಲ್ಲಿ ಕಾರ್ಯಾಚರಣೆಗೆ ಅಧಿಕಾರಿಗಳ ತಂಡ ರಚನೆ ಮೀನುಗಾರಿಕಾ ದೋಣಿಗಳ ಮೇಲೆ ತೀವ್ರ ನಿಗಾ ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಸುಗ್ಗಿ ಹಬ್ಬವಾದ ಚುನಾವಣೆ ವರ್ಷ ಮಾರ್ಚ್ ಅಂತ್ಯದಲ್ಲಿ ಕೋಟ್ಯಾಂತರ ರೂಪಾಯಿ ಗುಳುಂ ಸ್ವಾಹ ಆರೋಗ್ಯ ಇಲಾಖೆಯ ಔಷಧಿ ಖರೀದಿಯಲ್ಲಿ ಕೋಟಿ ಕೋಟಿ ಅಕ್ರಮ ಆಗಿರೋ ಶಂಕೆ ಚುನಾವಣಾ ಮಾಧ್ಯಮ ಕೇಂದ್ರ ತೆರೆದ ಬಿಜೆಪಿ ಸಿಎಂ ಬಸವರಾಜ ಬೊಮ್ಮಾಯಿಂದ ಕಚೇರಿ ಉದ್ಘಾಟನೆ ಬಿಜೆಪಿಯೇ ಭರವಸೆ ಎಂಬ ಸರ್ಕಾರದ ಸಾಧನೆಯ ವಿಡಿಯೋ ತುಣುಕು ಬಿಡುಗಡೆ ರಾಹುಲ್ ಗಾಂಧಿಗೆ 2 ವರ್ಷ ಜೈಲು ಶಿಕ್ಷೆ ಕೇಸ್ ಇವತ್ತು ಸೂರತ್ನ ಸೆಷನ್ಸ್ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸುತ್ತಿರುವ ಎಐಸಿಸಿ ನಾಯಕ ಶಿಕ್ಷೆಗೆ ಮಧ್ಯಂತರ ತಡೆ ನೀಡುವಂತೆ ರಾಹುಲ್ ಕೋರೋ ಸಾಧ್ಯ
ಲೋಕಸಭಾ ಚುನಾವಣೆ ವೇಳೆ ವಿಪಕ್ಷಗಳ ಫೋನ್ ಹ್ಯಾಕ್ ಆಗಬಹುದು. ಪೆಗಾಸಸ್ ನಂತಹ ಸ್ಪೈವೇರ್ ಗಳನ್ನು ಕೇಂದ್ರ ಸರ್ಕಾರ ಬಳಕೆ ಮಾಡಬಹುದು. ಷಡ್ಯಂತ್ರದ ಅನುಮಾನ ವ್ಯಕ್ತಪಡಿಸಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್. ಇಂದು ಹೋಟೆಲ್ ಮಾಲೀಕರ ಸಂಘದ ಮಹತ್ವದ ಸಭೆ. ಅಗತ್ಯ ವಸ್ತುಗಳು, ಕಮರ್ಷಿಯಲ್ ಸಿಲಿಂಡರ್, ಅಡುಗೆ ಎಣ್ಣೆ ಬೆಲೆ ಏರಿಕೆ ಬಗ್ಗೆ ಚರ್ಚೆ. ತಿಂಡಿ ಊಟದ ದರದ ಮೇಲೆ 10 ರಿಂದ 12% ಏರಿಕೆ ಮಾಡೋ ಸಾಧ್ಯತೆ. ಮೊದಲ ಬಾರಿಗೆ ಇನ್ಸ್ಟಾಗ್ರಾಮ್ ಖಾತೆ ತೆರೆದ ವಿಜಯ್ ದಳಪತಿ. ಒಂದು ದಿನದಲ್ಲೇ 3.7 ಮಿಲಿಯನ್ ಅಧಿಕ ಫಾಲೋವರ್ಸ್. ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ದಾಖಲೆ ಬರೆದ ತಮಿಳು ಸೂಪರ್ ಸ್ಟಾರ್. ನಾಲ್ಕು ವರ್ಷಗಳ ಬಳಿಕ ತವರಿನಲ್ಲಿ ಎಂಎಸ್ ಧೋನಿ. ಚಿಪಾಕ್ನಲ್ಲಿ ಇಂದು ಪುಟಿದೇಳುತ್ತಾ ಚೆನ್ನೈ ಸೂಪರ್ ಕಿಂಗ್ಸ್. ಹೋಮ್ ಗ್ರೌಂಡ್ನಲ್ಲಿ ಅಬ್ಬರಿಸೋಕೆ ಮಿಸ್ಟರ್ ಕೂಲ್ ರೆಡಿ.